ಇತ್ತೀಚೆಗೆ ಕಮರೋಟು ಚೆಕ್ ಪೋಸ್ಟ್ ಅನ್ನೋ ಸಿನಿಮಾ ಮಾಡಿದ್ದೆ, ಒಲವೇ ಮಂದಾರ ಟು. ಈ ಸಿನಿಮಾನ ಟೆಕ್ನಿಕಲಿ ಮಾತಾಡ್ಬೇಕಂದ್ರೆ ಇದು 1-to-1 ಹೋಗುವಂತ ಸಿನಿಮಾ. ಅಂದ್ರೆ ಥ್ರೂಔಟ್ ದಿಸ್ ಸಿನಿಮಾ ಹೀರೋ ಹೀರೋಯಿನ್ ಮೂಲಕವೇ ಪ್ರತಿಯೊಂದು ನಾವೇನೇ ಹೇಳ್ಬೇಕಂದ್ರೂ ಹೇಳ್ತಾ ಹೋಗ್ತಿರ್ತೀವಿ. ಅಂಡ್ ಸಿನಿಮಾದಲ್ಲಿ ಒಂದು 60 ಸೀನ್ ಇದ್ರೆ ಅದ್ರ ಆಲ್ಮೋಸ್ಟ್ ಆಲ್ 90% ನಾವು ಇದ್ದೇ ಇರ್ತೀವಿ. ಅಂಡ್ ನನ್ನ ಜೊತೆ ಮಾಡಿರುವಂತ ಮೇನ್ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಭವ್ಯ ಮೇಡಮ್ ಆಗಿರ್ಲಿ, ಅವ್ರ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಮಾಡಕ್ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಕಾನ್ಶಿಯಸ್ ಆಯ್ತು ಅವತ್ತಿನ ದಿನ ಫಸ್ಟ್ ಡೇ. ಬಟ್ ಅವರು ಇಲ್ಲ ಒಂದಷ್ಟು ನನ್ನಲ್ಲೂ ತಿದ್ದುಪಡಿ ಮಾಡಿ ಅವ್ರ ಕಂಫರ್ಟಬಲ್ ಝೋನ್ ತಗೊಂಡು ನನಗೆ ಬಹಳಷ್ಟು ಅವತ್ತಿನ ದಿನ ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನಂಗೆ ನಿಜವಾಗ್ಲೂ ಆ ತಾಯಿ ಒಂದು ಫೀಲು ಆ ಎಮೋಷನ್ ಅವತ್ತು ತೋರಿಸ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಈ ತರ ನೀ ಹೇಗಿರ್ತೀಯ ಈ ತರನೇ ಬಿಹೇವ್ ಮಾಡು ಅಂತೆಲ್ಲ. ಸೊ ತುಂಬಾನೇ ಖುಷಿ ಆಗುತ್ತೆ ಅವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡಿದಂತ ಅದು. ಹಾಗೆ ಹೀರೋಯಿನ್ಗಳು ಇಬ್ರು ಹೀರೋಯಿನ್ಗಳು ಮೊಟ್ಟ ಮೊದಲ ಬಾರಿಗೆ ನನಗೆ ಇಬ್ರು ಹೀರೋಯಿನ್ಗಳು ಸಿಕ್ಕಿರೋದು ಪ್ರಜ್ಞಾ ಭಟ್ ಅಂಡ್ ಅನುಪ ಸತೀಶು. ಬ್ರಿಲಿಯಂಟ್ ಆಕ್ಟರ್ಸ್ಗಳು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಪ್ರಜ್ಞಾ ಭಟ್ ಅದಂತೂ ನೆಕ್ಸ್ಟ್ ಲೆವೆಲ್ ಎಮೋಷನ್ ತೋರಿಸಿದ್ದಾಳೆ ಸಿನಿಮಾದಲ್ಲಿ, ದಯವಿಟ್ಟು ನೀವು ನೋಡ್ಬೇಕು. ಅಂಡ್ ಅನುಪನೂ ಅಷ್ಟೇ ಲವ್ ಲವಿಕೆಯಿಂದ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ. ಆ ಆರ್ಯ ಭೂಮಿ ಧೃತಿ ಆ ಏನ್ ಅವರು ಮೂರು ಜನ ಇದೀವಲ್ಲ ತುಂಬಾನೇ ನಿಮ್ಗೆ ಕಾಡುತ್ತೆ ಸಿನಿಮಾ ನೋಡ್ತಾ. ಅಂಡ್ ಅಷ್ಟು ಕತೆನ ಕಟ್ಕೊಟ್ಟಿರುವಂತ ನಮ್ಮ ಪಾಟೀಲ್ ಸರ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಒಂದು ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಂದೊಂದೇ ಸಿನಿಮಾಗಳು ಮಾಡೋದ್ರೆ ಒಂದೊಂದು ಹಂತಕ್ಕೆ ಒಂದೊಂದು ಸಿನಿಮಾಗಳು. ಸೊ ನನ್ಗೆ ಐ ಥಿಂಕ್ ಈ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದಾರೆ ಪಾಟೀಲ್ ಸರ್, ಯಾವತ್ತೂ ಮರೆಯಲ್ಲ. ಅಂಡ್ ರಮೇಶ್ ಸರ್ ಅವರು ಟೀಮ್ ಗುಲ್ಬರ್ಗದಲ್ಲಿ ಒಂದಷ್ಟು ಒಂದು 70% ಶೂಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲರೂ ಹೇಳ್ತಿದ್ರು ಬಿಸಿಲು ಬಿಸಿಲು ಅಂತ, ನನ್ಗೇನು ಆ ಥರ ಅನಿಸಿಲ್ಲ. ಅಂದರೆ ಅವ್ರು ಕೊಡುವಂಥ ಪ್ರೀತಿನೇ ತುಂಬ ಜಾಸ್ತಿ ಇತ್ತು ನನಗೆ. ಸೊ ನನಗೆ ತುಂಬ ಖುಷಿ ಆಯಿತು ಸರ್ ಅಲ್ಲಿ ಬಂದು ಮಾಡಿದ್ದೆ. ಸೊ ಇಡೀ ಎಂಟೈರ್ ಟೀಮ್ ಅವ್ರು ಏನಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚೇತನ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಮರೋಟು ಚೆಕ್ ಪೋಸ್ಟಿಂದ ಕ್ಯಾಶ್ ಅಕೌಂಟ್ ಇಟ್ಕೊಂಡಿದ್ದೀನಿ, ಎಲ್ಲೂ ಬಿಟ್ಟಿಲ್ಲ ಅವ್ರನ್ನ, ಎಲ್ಲೂ ಬೇರೆ ಬೇರೆ ಸಿನಿಮಾ ಮಾಡೋಕ್ಕೆ. ಸೊ ಇದಾದ್ಮೇಲೆ ಹಂಗೆ ಒಲವೆ ಮಂದರಟ್ಟುಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ಕೊಂಡಾಗ ಅವ್ರು ಬಂದರು ಪ್ರೀತಿಯಿಂದ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಸಿನಿಮಾ ಅವರದೇ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಇನ್ನೊಂದು ಎರಡು ಕೇಳೋಣ ಅಂತಿದ್ದೀನಿ, ನೋಡೋಣ. ಎಸ್, ಅದಾದ್ಮೇಲೆ ಸರ್ ನನ್ನ ಎಲ್ಲರೂ ಹೇಳಿದ್ದಾರೆ ಸರ್ ಸಿನಿಮಾ ಬಗ್ಗೆ ಎಲ್ಲನು, ಇದು ಯಾವ ಜನ ನೋಡು ಎಂಥವ್ರು ನೋಡ್ಬೋದು ಇದನ್ನ ಅಂದ್ರೆ ಇವಾಗ ತಾನೇ ಪ್ರೀತಿ ಮಾಡಬೇಕು ಅನ್ನೋರು ನೋಡ್ಬೋದು, ಪ್ರೀತಿ ಮಾಡ್ತಾ ಇರೋರು ನೋಡ್ಬೋದು, ಪ್ರೀತಿ ಮಾಡಿ ಬ್ರೇಕಪ್ ಆಗಿರೋರು ನೋಡ್ಬೋದು. ಎಸ್ಪೆಷಲಿ ಹೆಣ್ಮಕ್ಳು ತಂದೆ ತಾಯಿಗಳು ದಯವಿಟ್ಟು ಈ ಸಿನಿಮಾ ನೋಡ್ಬೇಕು, ಯಾಕಂದ್ರೆ ಆ ಜವಾಬ್ದಾರಿಗಳು ನಾವೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ನಾನು ಇನ್ನೊಂದು ಕೇಳ್ಬೇಕಂದ್ರೆ ಬಹಳಷ್ಟು ಜನ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ವರ್ಲ್ಡ್ ವೈಡ್ ಸಿನಿಮಾಸ್ಗಳು ಬರ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದೀರಾ, ಇದು ನಮ್ಮ ಕನ್ನಡ ಸಿನಿಮಾ, ದಯವಿಟ್ಟು ನೋಡಿ, ನಾನು ವರ್ಲ್ಡ್ ವೈಡ್ ಸಿನಿಮಾಗಳು ಮಾಡ್ತೀನಿ. ಸೊ ಈಗ ಒಂದು ಅಚ್ಚುಕಟ್ಟಾಗಿ ಒಂದು ಕನ್ನಡ ಸಿನಿಮಾ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಮನೆ ಹುಡುಗ ಒಂದು ಅವಕಾಶ ಕೊಡಿ, ಬಂದು ದಯವಿಟ್ಟು ಸಿನಿಮಾ ನೋಡಿ. ಇಷ್ಟು ಜನ ನಿಂತಿದ್ದಾರೆ ಸರ್, ಎಲ್ಲರೂ ಇಷ್ಟು ಜನ ನಿಂತಾರೆ ನನ್ನೊಂದು ಹೀರೋ ಮಾಡೋಕ್ಕೆ, ಅವ್ರಿಗೆಲ್ಲ ನಾನು ಯಾವತ್ತೂ ಚಿರಋಣಿ. ಸೊ ತುಂಬ ಖುಷಿ ಆಗುತ್ತೆ ಅದ್ರ ಜೊತೆಗೆ. ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ತಂದೆ ಆಟೋ ಡ್ರೈವರು, ತಾಯಿ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ವರ್ಷ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಅಭಿನಯ ತರಂಗದಿಂದ ಸ್ಟಾರ್ಟ್ ಮಾಡಿ, ಹಾಗೆ ಆಡಿಷನ್ಸು, ಜೂನಿಯರ್ ಆರ್ಟಿಸ್ಟ್ ಇದೆಲ್ಲ ಮಾಡ್ಕೊಂಬಂದು ಕಮರೋಟ್ರು ಚೆಕ್ ಪೋಸ್ಟ್ ಒಂದು ಬ್ರೇಕ್ ಸಿಕ್ತು, ಅದಾದ್ಮೇಲೆ ಒಲವೆ ಮಂದರಟ್ಟು ಅಂತ ಸಿಕ್ತು. ಸೊ ಇದೇ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟು, ನಾನೇನು ತಪ್ಪಿದ್ರೆ ಏನಾದ್ರು ತಿದ್ಕೊಂಡು ಹೋಗಿ ನಾನು ಹಂಗೆ ಅಳವಡಿಸ್ಕೊತೀನಿ. ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ ಅವರೇ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ.